ಅದೇ ಇವಾಗ ಏನಾಗುತ್ತೆ ಅಂದರೆ ಆ್ಯಕ್ಷನ್ ಫಾರ್ ರಿಯಾಕ್ಷನ್, ಅವ್ರೇನೋ ಮಾಡ್ತಾರೆ ಅಂತ ಹೇಳ್ತಾರೆ. ಇವಾಗ ನಾವು ಪೂಜೆ ಮಾಡೋಕೆ ಹೊಟ್ಟೋಗ್ಬಿಡ್ತೀವಿ ಅಂದರೆ ನಮ್ಮವ್ರು ಸುಮ್ಮನೆ ಕೂತ್ಕೊಂಡಿರ್ತಾರಾ? ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಾವು ಹೋಗ್ತೀವಿ, ನಾವು ಏನಾದರೂ ಒಂದು ಆ್ಯಕ್ಷನ್ಗೆ ರಿಯಾಕ್ಷನ್ ಮಾಡೋದ ಅಂತ ಅವರು ಇದಾಗ್ತಾ ಇದೆ. ಅದನ್ನು ನಾವು ಅಲ್ಲೇ ತಡೀತಾ ಇದ್ದೀವಿ. ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ನಮ್ಮವ್ರಿಗೂ ನಾವು ಹೇಳಿದ್ದೀವಿ ಆ ಥರ ಏನೂ ತೊಂದರೆ ಇಲ್ಲ. ಇಲ್ಲಿ ಪೊಲೀಸವರು ಇದ್ದಾರೆ, ಎಲ್ಲ ಜಿಲ್ಲಾಡಳಿತದಿಂದ ನಮಗೆ ಎಲ್ಲ ಸಪೋರ್ಟ್ ಸಿಗ್ತಾ ಇದೆ. ಸ್ಪೆಷಲಿ ಇಲ್ಲಿ ಶ್ರೀರಂಗಪಟ್ಟಣ ಪೊಲೀಸ್ ಏನಿದೆ ಎಲ್ಲ ನೀವು ಬಂದೋಬಸ್ತ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ. ಅದೇ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, 1557ಗಿಂತ ಮುಂಚೆ ಏನೇನು ನಡೀತಾ ಇತ್ತು ಅದನ್ನೆಲ್ಲ ಕಂಟಿನ್ಯೂ ಆಗಬೇಕು. ಆರ್ಕಿಯಾಲಜಿಕಲ್ ಸೈಟಲ್ಲಿ ಇದ್ರು ಅದು ಕಂಟಿನ್ಯೂ ಆಗಬೇಕು. ಇದು ಮೇಂಟೈನ್ ಮಾಡ್ತಾ ಇರೋದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಪ್ರಾಪರ್ಟಿ ಬಂದು ವಫ್ ಬೋರ್ಡ್ದು. ಮಸೀದಿ ಯಾವಾಗ ಶುರು ಆಯಿತು, ಮದ್ರಸಾನು ಅವಾಗಿಂದನೇ ನಡೀತಾ ಇದೆ. ಅದೇನು ಸ್ಪೆಷಲ್ ಏನೇನು ನಮ್ಮ ಸಂಸ್ಥೆಯಿಂದನೇ ಮದ್ರಸ ನಡೆಸ್ತಾ ಇಲ್ಲ. ಆ ಥರ ಏನಾದ್ರೆ ಆರೋಪಗಳೇನೇ ಎಲ್ಲರೂ ಮಾಡ್ಬೋದು, ಏನಾದರೂ ಪುರಾವೆಗಳಿದ್ರೆ ತೊಗೊಬಂದು ತೋರಿಸಿದ್ರೆ ನಾವು ಅದ್ರ ಬಗ್ಗೆ ಕ್ರಮ ತೊಗೋತೀವಿ. ಇವಾಗ ಅವರೇನು ಕರಪತ್ರ ಹಾಕಿದ್ದಾರೆ, ನಾವು ಅದನ್ನು ಅಪೋಸ್ ಮಾಡಿದ್ದೀವಿ. ಯಾವುದಕ್ಕೆ ಈ ತಾಲೂಕಾಡಳಿತವರು ಅದೇನು ತೊಗೊಂಡಿದ್ದಾರೆ ಅದಕ್ಕೆ ನಾವು ಅಪೋಸ್ ಮಾಡಿದ್ದೀವಿ. ಇದನ್ನು ನೀವು ಈ ಸೆಂಟೆನ್ಸ್ನ ನೀವು ತೆಗಿಬೇಕು ಅಂತ ಅದನ್ನು ಅಪೋಸ್ ಮಾಡಿ ನನ್ನ ಡಿ ಸಿ ಅವ್ರ ಹತ್ರನೂ ಹೇಳಿದ್ದೀವಿ, ಎಸ್ ಪಿ ಅವ್ರ ಹತ್ರನೂ ಹೇಳಿದ್ದೀವಿ, ಅದನ್ನು ಅವ್ರು ತೆಗಿತೀವಿ ಅಂತ ಹೇಳಿದ್ದಾರೆ. ಇಂದ ನಾವೇನು ಹೋಗೋದಿಲ್ಲ, ನಮ್ಮ ಹತ್ರ ಏನು, ನಾವು ಹೋಗೋದೇನಿದೆ ನ್ಯಾಯಾಲಯ ಹತ್ರ ಹೋಗಿ ನಾವೇನು ಮಾಡಬೇಕಾಗಿದೆ? ಅವರೇನೋ ಕ್ಲೇಮ್ ಮಾಡ್ತಾ ಇದ್ದಾರೆ, ಅವ್ರು ಹೋಗ್ಬೇಕಂದ್ರೆ ಅವ್ರು ಹೋಗ್ತಾರೆ. ಅದನ್ನು ಸ್ಟ್ಯಾಂಡ್ ಆಗಲ್ಲ ಅಂತ ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಖಂಡಿತನೂ ಅದು ಸ್ಟ್ಯಾಂಡ್ ಆಗಲ್ಲ. ಆ್ಯಸ್ ಪರ್ ಇದರಿಂದ ನಮ್ಮ ಆ್ಯಕ್ಟ್ ಏನಿದೆ, ವರ್ಕ್ ಪ್ಲೇಸ್ ಆಫ್ ವರ್ಶಿಪ್ ಆ್ಯಕ್ಟ್ ಏನಿದೆ 1991, ಅದ್ರ ಪ್ರಕಾರ ಆ ಥರ ಏನೂ ಆಗಲ್ಲ ಅಂತ ನಮಗೆ. ಯಾವುದು ಖಂಡಿತ ಹೋಗ್ತೀವಿ ಆತ, ಅದು ಕೋರ್ಟಿಂದ ಬರಬೇಕಲ್ವಾ? ನೀವು ಕೋರ್ಟಿಂದನೇ ತೆಗಿಬೇಕು. ಯಾರು ಡೈರೆಕ್ಟಾಗಿ ಯಾರು ಕೊಡೋದಿಲ್ಲ, ಡಿ ಸಿ ಅವರು ಕೊಡೋದಿಲ್ಲ, ಎಸ್ ಪಿ ಅವರು ಕೊಡೋದಿಲ್ಲ. ಕೋರ್ಟಿಂದ ಏನಾದರೂ ಹೋದರೆ ಅದಕ್ಕೆ ನಾವು ಅಗೇನ್ಸ್ಟಾಗಿ ಹೋಗಲೇಬೇಕಲ್ವಾ? ಇದೆಲ್ಲ ಏನಿದೆ, ಜಸ್ಟ್ ಪೊಲಿಟಿಕಲ್ ಇಶ್ಯೂ ಅಷ್ಟೇ. ನೋಡಿ, ಇವಾಗ ವಾರದಲ್ಲಿ ಒಂದು ಸರಿ ಒಂದು ಇದರಲ್ಲಿ ಸಂತೆ ಆಗುತ್ತೆ. ಇಲ್ಲಿ ನಮ್ಮ ರೈತರವರೆಲ್ಲ ಬಂದು ಅವ್ರು ಬೆಳೆದಿರೋ ಬೆಳೆ ಎಲ್ಲ ತೊಗೊಂಡು ಮಾಡ್ತಾರೆ. ಇವಾಗ 144 ಸೆಕ್ಷನ್ ಆಗಿದ್ದರಿಂದ ಸಂತೆನೂ ಇಲ್ಲ, ಏನೂ ಇಲ್ಲ. ಅವ್ರು ಒಂದು ವಾರದಲ್ಲಿ ಒಂದು ಮತ್ತೆ ಒಂದು ವಾರ ಕಾಯಬೇಕು. ಸುಮ್ಮನೆ ಇಲ್ಲೆಲ್ಲ ನಮ್ಮ ಎಲ್ಲ ಇದು ಟೂರಿಸ್ಟ್ ಪ್ಲೇಸು, ಟೂರಿಸ್ಟ್ ಪ್ಲೇಸ್ ಇದ್ರದ್ರಿಂದ ಇಲ್ಲಿ ಟೂರಿಸ್ಟಿಂದನೇ ಎಲ್ಲ ನಡೀತಾ ಇರೋದು. ಈ ಥರ ವಿವಾದಗಳಾಗ್ತಾಯಿದ್ರೆ ಈಚೆಯವರು ಯಾರೂ ಬರೋದಿಲ್ಲ ಇಲ್ಲಿಗೆ, ನಮ್ಮ ಜನಕ್ಕೆ ಹೊಟ್ಟೆಗೆ ತೊಂದರೆ ಆಗ್ಬಿಡುತ್ತೆ. ಆ ಥರ ಪರಿಸ್ಥಿತಿ ತೊಗೊಬರ್ತಾ ಇದ್ದಾರೆ.